ಎಂದು ಧರಣಿ ಕುಳಿತ ರೈತರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮತ್ತು ರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ಇನ್ನುಳಿದ ಎಲ್ಲ ಸಂಘಟನೆಯ ಪರವಾಗಿ ಗ್ರಾಮದಲ್ಲಿ 10 ಗಂಟೆಯಿಂದ ಸುಮಾರು 1 ಗಂಟೆಯವರೆಗೆ ಹೋರಾಟ ಪ್ರಾರಂಭವಾಗಿತ್ತು. ರೈತರ ಬೇಡಿಕೆಗಳು, ಸಾಕಷ್ಟು ಮನೆಗಳು ಬಿದ್ದಿದ್ದು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಮಣ್ಣಿನ ಮನೆಗಳಿಗೆ ಸ್ವಲ್ಪ ಹಾನಿಯಾದರೆ 5 ಲಕ್ಷ ಪರಿಹಾರ ಕೊಡಬೇಕೆಂದು ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಪರಿಹಾರ ಕೊಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಫಲಾನುಭವಿಗಳ ಹೆಸರು ಪಟ್ಟಿಯಲ್ಲಿ ಇರುವುದಿಲ್ಲ, ಮತ್ತೊಮ್ಮೆ ರಿಸರ್ವೆ ಮಾಡಬೇಕು. ನಮ್ಮ ಗ್ರಾಮವು ಭಾಗಶಃ ಸಂಪೂರ್ಣ ಮುಳುಗಡೆಯಾಗಿರುವುದರಿಂದ ಅದಕ್ಕೆ ಪುನರ್ವಸತಿ ಕೇಂದ್ರ ಕೊಟ್ಟಿರುವುದಿಲ್ಲ. ಮಹಾಪೂರ ಹೊಳೆ ಬಂದಾಗ ಎಲ್ಲ ಮನೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ವಾಸಿಸಲು ದೀರ್ಘಗತಿಯಲ್ಲಿ ಸ್ಥಳ ಅವಕಾಶ ಮಾಡಿಕೊಡಬೇಕು. ವರ್ಷವಾದರೂ ನೆರೆ ಹಾವಳಿಯಿಂದ ಮಹಾಮಳೆಗೆ ರೈತರ ಬೆಳೆಗಳು ನಾಶವಾಗಿದ್ದು ಅದಕ್ಕೆ ಸೂಕ್ತವಾದ ಪರಿಹಾರ ಒದಗಿಸಿ ಕೊಡಬೇಕು. ಭಾಗಾಂಶ ಮುಳುಗಡೆಯಾದ ಎಲ್ಲಾ ಪ್ರಾಣಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯರು ಹಾಗೂ ಅಲೆಮಾರಿ ಜನಾಂಗ ಮುಸ್ಲಿಂ ಬಾಂಧವರು ಅತಿ ಸಂಕಷ್ಟದಲ್ಲಿದ್ದು ಜೀವನ ಸಾಗಿಸುತ್ತಿದ್ದಾರೆ. ಅವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು. ಅಧಿಕಾರಿಗಳು ಅಲ್ಪ ಸ್ವಲ್ಪ ಮನೆ ಮತ್ತು ಬೆಳೆಗಳ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ. ರೈತರು ಇವೆಲ್ಲ ಕಾರಣಗಳಿಂದಾಗಿ ಧರಣಿ ಕುಳಿತಿದ್ದರು. ರೈತರು ದಂಡಾಧಿಕಾರಿ ಬರುವವರೆಗೆ ನಾವು ಧರಣಿಯನ್ನು ಮುಕ್ತಾಯಗೊಳಿಸುವುದಿಲ್ಲ ಎಂಬ ಹಠದಲ್ಲಿ ಕುಳಿತಿದ್ದರು. ಬನಹಟ್ಟಿಯ ಗ್ರಾಮೀಣ ಠಾಣೆಯ ಪಿಎಸ್ಐ ಸಾಹೇಬರು ಧರ್ಮಟ್ಟಿ ರೈತರಿಗೆ ದಂಡಾಧಿಕಾರಿಗಳು ಕೆಲವು ಕಾರಣಾಂತರಗಳಿಂದ ಡಿಸಿ ಕಚೇರಿಗೆ ಮೀಟಿಂಗ್ಗೆ ಹೋಗಿದ್ದಾರೆ. ಅವರ ಪರವಾಗಿ ಅವರ ಆಡಳಿತ ಅಧಿಕಾರಿಗಳು ನಿಮ್ಮ ಮನವಿಯನ್ನು ಸ್ವೀಕರಿಸುತ್ತಾರೆ ಎಂದು ಹೇಳಿದರು. ಆಗ ರೈತರು ಅವರು ಬರುವವರೆಗೆ ಹೋರಾಟ ಮುಕ್ತಗೊಳಿಸುವುದಿಲ್ಲ ಎಂದು ಅಡುಗೆ ಮಾಡುವ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದರು. ಆಗ ಎಸ್ಎಲ್ ಕಾಗೀರವರು ಬಂದು ಆಡಳಿತದ ಪರವಾಗಿ ಕ್ಷಮೆ ಕೋರುತ್ತೇನೆ ಎಂದು ಮನಬಿಚ್ಚಿ ಮಾತುಕತೆ ರೈತರ ಜೊತೆ ಹಂಚಿಕೊಂಡರು. ಆಗ ಧರಣಿಯನ್ನು ಹಿಂದಕ್ಕೆ ತೆಗೆದುಕೊಂಡರು. ಪಂಚಾಯತಿಯ ಸಿಬ್ಬಂದಿಗಳು ಫೋನ್ ಕರೆ ಸ್ವೀಕರಿಸುತ್ತಿಲ್ಲ, ಮನವಿ ಕೊಟ್ಟಂತಹ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ಮಾಡುತ್ತಿಲ್ಲ ಎಂಬ ಜನರ ವಾಗ್ದಾನ ಕೇಳಿಬರುತ್ತಿದೆ. ಎಸ್ಎಲ್ ಕಾಗೀರವರು, ಬಿಆರ್ ತಾಳಿಕೋಟೆ, ಪಿಎಸ್ ಕುಲಕರ್ಣಿ, ಪಿಎಸ್ಐ ಧರ್ಮಟ್ಟಿ ಇವರ ನೇತೃತ್ವದಲ್ಲಿ ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಎಸ್ಎಲ್ ಕಾಗೀರವರು, ದುಂಡರಾಜ್ ಕಂಕನವಾಡಿ, ಬಸವರಾಜ್ ದೊಡ್ಮನಿ ಮಾತನಾಡಿದರು. ನಾವು ಹೋರಾಟ ಮಾಡಿದ್ರೆ ನಾವು ತಾಲೂಕು ದಂಡಾಧಿಕಾರಿ ಚನ್ನಗೌಡ ಸಾಹೇಬ್ ಬರುವವರೆಗೂ ಹೋರಾಟವನ್ನು ಮುಂದುವರಿಸ್ಬೇಕಂತ ವಿಚಾರಿತ್ತು. ಇವತ್ತು ಕಾಗಿ ಅವರು, ಆಮೇಲೆ ಸರ್ಕಾರದವರು, ತಾಳಿಕೋಟೆ ಅವರು ಬಂದು ಸ್ವಲ್ಪ ನಮಗೆ ಸಮಜಾಯಿಸಿ ಜನರಿಗೆಲ್ಲ ತಿಳುವಳಿಕೆ. ಕೆಲವು ದಿವಸಗಳ ಹಿಂದೆ ಮಹಾಮಳೆಯಾಗಿ ಸಾಕಷ್ಟು ಮನೆಗಳು ಕುಸಿದು ಬಿದ್ದವು. ಕೆಲವು ಲಿಸ್ಟ್ಗಳನ್ನು ಮಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಳಿಸಿದರು. ಆ ನಂತರ ಕೆಲವು ಲಿಸ್ಟ್ಗಳನ್ನು ಅವರು ಮಾಡ್ಕೊಳ್ಳಿಲ್ಲ. ಅಧಿಕಾರಿಗಳಿಗೆ ಭೇಟಿಯಾಗಿ ಕೇಳಿದಾಗ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳಿಕೆ ಮಾತಿನಲ್ಲಿ ಹೋದರು. ಈ ಇನ್ನುಳಿದ ಫಲಾನುಭವಿಗಳಿಗೆ ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ಈ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಂತ ಹೇಳಲು ಇಚ್ಛಪಡ್ತಾರೆ. ರೈತರಿಗೆ ಅನ್ಯಾಯ ಆಗ್ತದೆ, ನಮ್ಮ ತಾಲೂಕು ಆಡಳಿತ ಇದುವರೆಗೆ ಬಿಟ್ಟಿಲ್ಲ, ಮುಂದಾದ್ರೂ ಬಿಡೋದಿಲ್ಲ. ಒಂದೇಳೆ ಅನ್ಯಾಯ ಆಗಿತ್ತು ಅಂದರೆ ಅವ್ರಿಗೆ ಯಾವ ಪ್ರಕಾರ ಅನ್ಯಾಯ ಆಗಿತ್ತು ನಮ್ಗೆ ಹೇಳಿದ್ರಪ್ಪ, ನಾವು ಹೊಳೆ ಒಂದು ಇದು ಮಾಡ್ತೀವಿ, ರೀಸರ್ವೆ ಮಾಡಿಸ್ತೀವಿ. ರೀಸರ್ವೆ ಮಾಡಿ ಯೋಗ್ಯವಾದ ಇದು ಮಾಡಿಸ್ತೀವಿ.